ಹಾಯ್ ಪರಂ, ವೆಲ್ಕಮ್ 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 ವೆಲ್ಕಮ್. ಬನ್ನಿ ಸರ್, ರವಿರಾಜ್ ಸರ್ ಬನ್ನಿ 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 ಸರ್, ಬನ್ನಿ ಬನ್ನಿ. ಆಲ್ ಕಲಾಮಾಧ್ಯಮದವರಿಗೆ, ನನ್ನ ಮನೆಗೆ, ನಮ್ಮ ಮನೆಗೆ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ವಾಹ್, ಮೂರು ಸಲ ವೆಲ್ಕಮ್ ಮಾಡಿದ್ದಾರೆ. ಸೊ ಎಲ್ಲರೂ ನಮ್ಮ ಮನೆಗೆ ಬನ್ನಿ, ದಯವಿಟ್ಟು ಬರ್ಬೇಕು ಮನೆಗೆ. ಬನ್ನಿ ದೇವ ಸರ್ ಸಂದರ್ಶನ. ನೀವು ಇದುವರೆಗೂ ಸುಮಾರು ಕಂತುಗಳಲ್ಲಿ ನೋಡಿದ್ದೀರಿ. ಅವ್ರ ಬದುಕು ತುಂಬ ಅದ್ಭುತವಾದಂಥ ಬದುಕು. ತುಂಬ ಅನುಭವಸ್ಥ ಸಂಗೀತಗಾರರು ನಮ್ಮ ಕನ್ನಡದಲ್ಲಿ, ಅಂತಾರಾಷ್ಟ್ರೀಯ ಖ್ಯಾತಿಯ ಸಂಗೀತಗಾರರು ಅಂತ ಯಾವುದೇ ಮುಲಾಜಿಲ್ಲದೆ ನಾನು ಹೇಳ್ತೀನಿ. ಅಂತಹ ದೇವ ಸರ್ ಅವರ ಮನೆ ನೋಡೋಣ, ಅವರ ಮನೆಯವ್ರನ್ನ ನೋಡೋಣ, ಅವ್ರ ಮನಸ್ಸನ್ನಂತೂ ನಾವು ನೋಡ್ತಾನೆ ಇದ್ದೀವಿ. ಸರ್, ಇದು ನಿಮ್ಮ ಮನೆ? ಹೌದು ಸರ್. ಓಕೆ, ಸೊ ಇದು ಚಿಕ್ಕ ಮನೆ, ಚೊಕ್ಕಟ್ಟು ಮನೆ. ಓಕೆ, ಪ್ರೀತಿಯ ಮನೆ. ಪ್ರೀತಿಯ ಮನೆ ನೋಡಿ, ಮನೆ ನಲ್ಲಿ ಪ್ರೀತಿ ಇರಬೇಕು ಅನ್ನೋದು ಭಾಳ ಮುಖ್ಯ ನೋಡಿ. ನೆಮ್ಮದಿ ಪ್ರೀತಿ ಇರಬೇಕು ಅನ್ನೋದು ಎಷ್ಟು ದೊಡ್ಡದಾಗಿದೆ ಅನ್ನೋಕ್ಕಿಂತಲೂ ನೆಮ್ಮದಿ ಇದೆಯಾ ಪ್ರೀತಿ ಇದೆಯಾ ಭಾಳ ಮುಖ್ಯ. ಸೊ ಅದಕ್ಕೆ ನನ್ನ ಮಡದಿಗೆ, ನನ್ನ ಹೆಂಡತಿಗೆ, ಅಮ್ಮ ಬಾರಮ್ಮ, ಅಮ್ಮ ನಮಸ್ತೆ, ಅಮ್ಮ ಪರಮ್, ರವಿರಾಜ್ ಸರ್ ಕಲಾ ಮಾಧ್ಯಮಕ್ಕೆ ಒಂದು ನಮಸ್ಕಾರ ಹೇಳು. ನಮಸ್ಕಾರ ಕಲಾ ಮಾಧ್ಯಮ ಅಭಿಮಾನಿಗಳಿಗೆ. ಸೊ ಈ ಮನಸ್ಸು, ಈ ಬಾಡಿ, ಇಷ್ಟು ದಿವಸ ಬಂದಿದ್ದ ಎಪಿಸೋಡ್ಸ್ಗೆ ಎಲ್ಲ ಕಾರಣ ನನ್ನ ಹೆಂಡತಿ. ನಿಮ್ಮ ಕಷ್ಟನೂ ಇದೆ, ನಂದಿಷ್ಟೇ ಇಷ್ಟು. ಎಲ್ಲ ಇವರು ತುಂಬ ಕಷ್ಟಪಟ್ಟಿದ್ದಾರೆ. ರಾತ್ರಿ ಆಗಲು ಒಂದು ದಿವಸ ಇವರು ರೆಕಾರ್ಡಿಂಗ್ ಮಾಡ್ಕೊಂಡು ಆಮೇಲೆ ಪ್ರೋಗ್ರಾಮ್ ಮುಗಿಸ್ಕೊಂಡು ದಾಂಡೆಗೆ ಹೋಗಿ 5 ಗಂಟೆಗೆ ಬರ್ತಾ ಇದ್ರು. ನಾನು ಕಾಲು ಹೊತ್ಕೊಂಡು ಕೂತ್ಕೊಂತಾ ಇದ್ದೆ, ಅಷ್ಟು ನೋವಾಗ್ತಾ ಇತ್ತು. ಆಮೇಲೆ ಇವ್ರು ಏನು ಗೊತ್ತಾ, ಒಂದೊಂದ್ಸತಿ ಪ್ರೋಗ್ರಾಮ್ ಹೋಗಿ ಬಂದರೆ ಎದ್ದೇ ಇರಬೇಕು ನಾನು. ಎದ್ದಿಟ್ಟು ಅವ್ರಿಗೆ 1 ಕೆಜಿ ಮಟನು, 1/2 ಕೆಜಿ ಅಕ್ಕಿ ಬೇಯಿಸಿ ಇಡಬೇಕು ಅರ್ಧ ರಾತ್ರಿಯಲ್ಲಿ. ಅದು ತಿನ್ಕೊಂಡು ಮಲಗಿದ್ರೇನೆ ಬೆಳಿಗ್ಗೆ ಫ್ರೆಶ್ ಆಗಿರೋದು, ಅದಕ್ಕೆ ಗೊಬ್ಬರ ಆಗ್ತಾ ಇರೋದು ಅಂತ. ತಿರ್ಗಾ ಫ್ರೆಶ್ ಆಗಿರೋದು ಕೆಲ್ಸಕ್ಕೆ ಹೋಗಕ್ಕೆ ಸ್ಟ್ರಾಂಗ್ ಎನರ್ಜಿ. ನನ್ಗೆ ಎನರ್ಜಿ ಬೇಕು, ನೀನು ಹಿಂಗೆ ಮಾಡ್ಕೊಡ್ಬೇಕು, ಅವತ್ತೊತ್ತಕ್ಕೆ ಹಿಂಗೆ ಮಾಡ್ಕೊಡ್ಬೇಕು ಅಂತ ಅನ್ನೋದು. ನಾನು ರೆಡಿ ಮಾಡ್ಕೊಡೋದು ಅಂದ್ರೆ ತಾಯಿನೂ ಅದೇ ಅದನ್ನ ಹೇಳಕ್ ಬಂದೆ. ಅವರು ಗೊಬ್ಬರ ಹಾಕಿ ಬೆಳೆಸಿದ್ರು, ಆ ಮರನ ಬೆಳೆಸಿದ್ರು ನಾನಂದ್ರೆ ಅವರು ಎನ್ಕರೇಜ್ ಕೊಟ್ಟಿದ್ದಿಂದ ನನಗೆ ಕಲ್ತ್ಕೊಟ್ಟಿದ್ದಾರೆ. ಅಡಿಗೆ ಅನ್ನೋದೇ ಗೊತ್ತಿಲ್ಲ, ಅಮ್ಮನ ಹತ್ರ ನೋಡಿದ್ದೀನಿ, ಆಮೇಲೆ ಇವ್ರ ಅಮ್ಮನ ಹತ್ರ ಕಲ್ತಿದ್ದೀನಿ, ನಮ್ಮಮ್ಮನ ಸ್ಟೈಲು ಕಲ್ತಿದ್ದೀನಿ, ನೋಡೇ ಕಲ್ತಿದ್ದೀನಿ ನಾನು, ಅಷ್ಟು ಜ್ಞಾಪಕ ಶಕ್ತಿ. ಆಮೇಲೆ ಅವ್ರು ತಿಂತಾ ಇದ್ರೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ತಿಂತಾ ಇದ್ರೆ ನಂಗೆ ಮಾಡೋಣ ಅಂತ ಆಸೆ ಬರ್ತಾ ಇತ್ತು. ಸೊ ನೀವು ಮಾಡಿದ್ದು ಚೆನ್ನಾಗಿದೆ ಅಂತ ಅವ್ರು ಊಟ ಮಾಡೋದು ನಿಮ್ಗೆ ಖುಷಿ? ಖುಷಿ ಅಂದರೆ ಚೆನ್ನಾಗಿರುತ್ತೋ ಇಲ್ವೋ, ಅವ್ರು ಹಂಗಂತ ಇದ್ರೆ ಅಬ್ಬ ತಿಂತಾರಲ್ಲ, ಹೆಂಗಾದ್ರು ಕಷ್ಟಪಟ್ಟು ಮಾಡೋಣ, ಇಷ್ಟಿಷ್ಟು ಮಾಡೋಣ, ಅಷ್ಟು ಮಾಡೋಣ ಅಂತ ಮಾಡಿಕೊಡ್ತಾ ಇದ್ದೆ. ಅವ್ರಿಗೆ ಹ್ಯಾಪಿಯಾಗಿ ತಿಂತಾ ಇದ್ರು. ನಿಮ್ಮ ಬಗ್ಗೆ ಸರ್ ಒಂದು ಮಾತು ಹೇಳಿದ್ದಾರೆ, ಏನೋ ಮದುವೆಗೆ ಮುಂಚೆ ಸುಳ್ಳು ಹೇಳಿ ಇಲ್ಲ ಇವ್ರು ಹಾಡು ಹೇಳೋರು ಅಂತ ಹೇಳಿ ಮನೇಲಿ ಕರ್ಕೊಂಡ್ಬಂದು ನಮ್ಮ ತಾಯಿ ಹತ್ರ ಬಿಟ್ಟಿದ್ದೆ ನಾನು, ಬಿಟ್ಟು ದಾಂಡೇಲಿ ಪ್ರೋಗ್ರಾಮ್ಗೆ ಎಲ್ಲ ಹೋಗಿದ್ದೆ ನಾನು, ಬೆಳಗಾಂ ಹೋಗಿದ್ದು ಅಂತ ಹೇಳಿದ್ರೆ. ನಿಜ, ನನ್ನೊಂದು ಪ್ರಶ್ನೆ, ಲವ್ ಪ್ರಪೋಸ್ ಮಾಡಿದ್ದು ನೀವ ಫಸ್ಟು ಅವರ ಸರ್ರ? ಅಂದರೆ ಅವರು ತುಂಬಾ ಸುತ್ತಾಡ್ತಾ ಇದ್ರು ನಮ್ಮ ಅಣ್ಣ ಹೇಳಿದ ಮೇಲೆ. ನನಗೆ ಯಾರು ಅಂದರೆ ಜಾಸ್ತಿ ಪರಿಚಯ ಇಲ್ಲಲ್ಲ, ಇವ್ರು ಬರೋದು ಆಮೇಲೆ ನಾವು ಅಲ್ಲಿ ಸೂರ್ಲಿಗು ಅಲ್ಲಿ ಹೋಗೋದು ಸುಮ್ಮನೆ ಬಾ ಅನ್ನೋದು ಇವರು ನನಗೆ ಬೋರ್ ಆಗ್ತಾ ಇತ್ತು. ಹೋಗಿ ಹೋಗಿ ಹಂಗೆ ಪರಿಚಯ ಫ್ರೆಂಡ್ ಆಗಿ ಆಮೇಲೆ ಲವ್ ಆಗ್ಬಿಟ್ಟಿದೆ. ಆಮೇಲೆ ಇಬ್ರು ಅಂದ್ರೆ ಕನೆಕ್ಷನ್ ಆಯ್ತು. ಮೀಡಿಯಂ ಹತ್ರ ಹೋದ್ವಿ, ಅಲ್ಲೊಂದು ಕೋತಿ ಸಿಕ್ತು, ಆ ಕೋತಿ ನಾನೇ. ಮಕ್ಳು ಕೇಳ, ನನ್ನ ಮಗನ್ಗೆ ಮಗಳು ಕೇಳೋದು ನೋಡಿ, ಇಲ್ಲೊಂದು ಕಪ್ಪು ಕೋತಿ ಸಿಕ್ತು ಕಣೋ ನನಗೆ ಅಂದ್ರೆ, ಯಾರಮ್ಮ ಅನ್ನೋದು, ನಿಮ್ಮ ಅಪ್ಪನಂದ್ರೆ ಅವ್ರನ್ನ ಕಾಡ್ಕೊಂಡು ಬರೋದು. ಸೊ ಇವ್ರ ತಾಯಿನೂ ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮ ಅಂದ್ರೆ ನಮ್ಮ ತಾಯಿಗೆ ಅಂತಂದ್ರೆ ಅವ್ರಿಗೊಂದು ಮೈಂಡ್ ಅಲ್ಲಿ ಇತ್ತು, ಅಣ್ಣನ ಮಗ ಹಿಂಗೆ ಇದಾಯ್ತು ಅಂತ. ಅಣ್ಣನ ಮಗಳು ಇವ್ರು ಬಂದ ತಕ್ಷಣ ನಮ್ಮ ತಾಯಿಗೆ ಹಿಂಗಿದ್ದಿದ್ದ ಬಾಡಿ ಹಿಂಗಾಗ್ಬಿಡ್ತು, ಹಿಂಗಿರೋ ಅಂದ್ರೆ ಫೀಲ್ ಇತ್ತು ಮಗನ ಮದುವೆ ಇದ್ದೇ ಇರತ್ತಲ್ಲ ಸೊಸೆ, ಇಂಥ ಸೊಸೆ ಸಿಕ್ಕಪಟ್ಟ ಇಡೀ ಏರಿಯಾಗೆ ಇಡೀ ಊರಿಗೆ. ಆಮೇಲೆ ಟಿವಿಯಿಂದ ನಡೆಯೋದು ಎಮ್ಮೆ, ಟಿವಿ ಅಂದ್ರೆ ರಾಜರ ನಡೆ, ಟಿವಿ ಅಂದ್ರೆ ಮೀನಿಂಗ್ ಅದು ಗಂಭೀರ ಅಂದ್ರೆ ಅತ್ತೆ ಸೊಸೆ ಹಿಂಗೆ ರೋಡಲ್ಲಿ ಹೋಗ್ತಾ ಇದ್ರೆ ಸುಮ್ಮನೆ ಹಿಂಗೆ ನೋಡ್ಕೊಂಡು ಹೋಗುತ್ತೆ, ಹಿಂಗೆ ಹಿಂಗೆ ನೋಡಿದೆ ಹೆಂಗಿದೆ ನನ್ನ ಸೊಸೆ ಅಂತ. ಹಂಗೆ ನಮ್ಮ ರಿಲೇಷನ್ಸ್ ಮೊನ್ನೆ ಕೂಡ ಯಾರು ಹೇಳಿದ್ರು, ಇದನ್ನೇ ಹೇಳಿದ್ರು, ಹೆಂಗೆ ನಡೆಯೋರಲ್ಲ ಅಮ್ಮ, ನಮ್ಮ ರಿಲೇಷನ್ ಅಮ್ಮ ನಡೆಯೋರು ಅತ್ತೆಗೆ ನೋಡಿದ ತಕ್ಷಣನೇ
ಇಬ್ಬರು ಮಾರ್ಕೆಟ್ಗೆ ಹೋದ್ರು ಅಂದರೆ ಏನೋ ಕತಾರ್ಸ್ ಹಾಕೋದ್ರೆ ಹಿಂಗೆ ಹೋಗ್ತಾ ಇದ್ರೆ ಹಿಂದೆ ಬಿಡಲ್ಲ, ಪಕ್ಕದಲ್ಲಿ ನಿಲ್ಸ್ಕೊಂಡು ಹಿಂಗೆ ಇಟ್ಕೊಂಡು ನಡೆಯೋದು. ನೋಡು ಹೆಂಗೆ ತರ್ತಿದ್ದೀನಿ ನಾನು, ನನಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಇವ್ರ ಅಣ್ಣ ಹೇಳಿದ್ದು ಯಾವಾಗಲೂ ಇವ್ರ ಅಣ್ಣ ಹತ್ರ ಅನ್ನೋದವರು, ನೋಡು ನಿನ್ನ ಹೆಂಡ್ತಿನ ಕರ್ಕೊಂಡು ನಿಮ್ಮ ಅಮ್ಮ ಸ್ಟೈನ್ ನೋಡು ಅನ್ನೋರಂತೆ. ಇವ್ರು ಬಂದು ಅನ್ಕಲ್ಲ, ಆಮೇಲೆ ನಾನು ಅಬ್ಸರ್ವ್ ಮಾಡಿದ್ದೀನಿ. ಆಮೇಲೆ ನಮ್ಮ ಮೈದ ಏನನ್ನೋರು ಗೊತ್ತಾ, ಎರಡನೇ ಅವರು ಆಯ್ತಾ, ಒಂದೊಂದು ಫೈಲ್ ಒಂದೊಂದು ಫೈಲ್ ಮುಗಿಸ್ತಾರೆ ಅಮ್ಮ, ಅಪ್ಪಂದೊಂದು ಫೈಲು ನಂದೊಂದು ಫೈಲು ಇವ್ರದೊಂದು ಫೈಲ್ ಅಂದರೆ ಇವ್ರ ಕಥೆಗಳು ಹೇಳೋದು ನಮ್ಮಮ್ಮ ಇವರಮ್ಮ. ಒಂದು ಕೆಲಸ ಮಾಡಿ ಮನೇಲಿ ಬೋರು, ಅಲ್ಲಿ ಕುಮಾರಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಕೂತ್ಕೊಂಡು ಫೈಲ್ ಓಪನ್ ಮಾಡಿ ಮಾತಾಡಿ ಅನ್ನೋನವನು. ಹಂಗೆ ತಮಾಷೆ ತಮಾಷೆ ತುಂಬ ತಮಾಷೆ ಫ್ಯಾಮಿಲಿ. ಬಟ್ ಬಹಳ ಹೋರಾಟ ನಡೆಸಿದಿರಿ ಬದುಕು ಕಟ್ಕೊಳ್ಳಕ್ಕೆ. ತುಂಬ ತುಂಬ ನಾಟ ಕೇಕ್ ವಾಕ್, ನಾಟ ಕೇಕ್ ವಾಕ್, ರಿಸ್ಕ್ ವಾಕ್, ರಿಸ್ಕ್ ವಾಕ್, ರಿಸ್ಕ್ ವಾಕ್. ಸೊ ಇದು ಅಂದ್ರೆ ಕಷ್ಟಪಟ್ಕೊಂಡು ಕಷ್ಟಪಟ್ಕೊಂಡು ಮೇಲೆ ಬಂದಿದ್ವಿ. ಆಮೇಲೆ ಏನಾಯ್ತು, ಈಗ ಪ್ರಾಬ್ಲಮ್ ಶುರುವಾಗಿದೆ, ಪರವಾಗಿಲ್ಲ ನಡೀತಾ ಇದೆ. ನಡೆಯಕ್ಕೆ ಕಾರಣ ಇನ್ನೊಂದೇನಂದ್ರೆ, ನಾನು ಮಿಸ್ಸಸ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಮಿಸ್ಸಸ್ ಬಂದ್ಮೇಲೆ ನಾನು ಒಂದು ಒಂದು ಹೆಜ್ಜೆ ಇಟ್ಟಿದ್ದೆ ಅಂತ ಹೇಳಿದ್ನಲ್ಲ ಅಶೋತ್ ಅವರು, ಕ್ಯಾನ್ಸರ್ ಫೀಲ್ಡ್ ಅದನ್ನೆಲ್ಲ ಇತ್ತು, ನಂದೊಂದು ಫೀಲ್ಡ್ ಎಲ್ಲ ಇತ್ತು. ಮಿಸ್ಸಸ್ ಬಂದಮೇಲೆ ಒಂದು 25% ನಾನು ಎದ್ಕೊಂಡು ಬಂದೆ. ಎದ್ದು ಓಕೆ ಅಂದರೆ ಕಾಲ್ಗುಣ ಏನಂದರೆ, ಫಸ್ಟು ತಂಗಿಗೆ ಮದುವೆ ಮಾಡಿದೆ ಅಂದರೆ ನಾನು ದುಡಿದು, ಅವನೇ ದುಡಿದು ಅಂದರೆ ಅಪ್ಪ ಬ್ಯಾಂಕೆಲ್ಲ ಹೋಗಿ ಅದು ಹೇಳಿದ್ದೀನಿ ಒಂದು ಎಪಿಸೋಡ್ ಎಲ್ಲ ಲಾಸ್ ಆಗಿ ಕಡೆಗೆ. ಆವಾಗ ದೊಡ್ಡ ತಂಗಿದ ಮದುವೆ ಮಾಡಿದ್ವಿ ಆಯಿತು. ನನ್ನ ಹೆಂಡ್ ಅದಾದ್ಮೇಲೆ ಚಿಕ್ಕ ತಂಗಿ ಲವ್ ಮ್ಯಾರೇಜ್, ಅದು ತುಂಬ ಸ್ಟ್ರಗ್ಲಿಂಗೆ ಎಲ್ಲ. ಅದು ಹೇಳಿದ್ನಲ್ಲ, ದೇವ ಅಂದರೆ ನಾಟ್ ಡಿವೈನ್, ಇದೆ ಗ್ರಾಫಿಕ್ ಜಿಗ್ಜಾಗೆ ಎಕ್ಸಾಕ್ಟ್ ಜಿಗ್ಜಾಗ್. ಸೊ ಆವಾಗ ಹೆಂಡತಿ ಬಂದಮೇಲೆ ನಡೀದೇ ಇರೋ ಮದುವೆ ನಡೀತು. ಸೊ 10 ಇಯರ್ಸ್ ಏನೋ ಲವ್ ಮಾಡಿದ ಅಂದರೆ 7th ಸ್ಟ್ಯಾಂಡಿಂದ ಲವ್ ಬಂತೆ ನಮ್ಮ ನಾದಿನಿ ನಾದಿನಿ ಲವ್ ಹುಡುಗ ಹಿಂದ್ಗಡೆ ಹುಡುಗಿನೇ ಸೇಮ್ ಕೆಮಿಸ್ಟ್ರಿ. ಆದರೆ ಏನಕ್ಕೂ ಅವ್ರು ಒಪ್ತಾ ಇಲ್ಲ ಇವ್ರು ಒಪ್ತಾ ಇಲ್ಲ. ಆಮೇಲೆ ನಾನು ಬಂದಮೇಲೆ ಸುಮಾರು ಓಡಾಡೋದು ಶುರುವಾಯ್ತು, ಆ ಮನೆ ಈ ಮನೆ ಓಡಾಡೋದು, ರಿಲೇಷನ್ಶಿಪ್ ಆಗಿಬಿಟ್ಟು ಆಮೇಲೆ ಮದುವೆನೂ ಸೆಟ್ ಆಗಿದೆ. ನಿಂತ್ಕೊಂಡು ಮಾಡಿದ್ವಿ ಗಂಡ ಎಂತಿಬ್ರು, ಅಪ್ಪ ಇಲ್ಲೇ ಅಮ್ಮ ಗಂಡ ಎಂತಿಬ್ರು ನಿಂತ್ಕೊಂಡು ಮಾಡಿದ್ವಿ. ಅದಾದಮೇಲೆ ಇಮಿಡಿಯೇಟ್ ನನ್ನ 2nd ತಮ್ಮನ ಮದುವೆ, 3nd ತಮ್ಮನ ಮದುವೆ. ಮದುವೆ ಮಾಡಿ ಇಬ್ಬರು ನಾನು ನನ್ನ ಹೆಂಡತಿ ಒಂದು ಪೈಸ ಎಲ್ಲೂ ತಗೊಂಡಿಲ್ಲ, ಏನೂ ಮಾಡಿಲ್ಲ. ಒಂದು ಬಕೆಟ್ ಪ್ಲಾಸ್ಟಿಕ್ ಬಕೆಟ್ ತಗೊಂಡು ಹನುಮನ್ ನಗರ್ ಬಂದಿದ್ದು ನಾವು ಚಾಮರಾಜಪೇಟೆ ಇದ್ದ ಮನೆ ಮನೆ ಹಂಗೆ ಬಿಟ್ಟು ಮನೆ ಅಮ್ಮನ ಮನೆ ಅಂದ್ರೆ ಏನಿಲ್ಲ, ಮಗ ಚಿಕ್ಕ ಮಗ ಹಂಗೆ ಬಂದು ಸಂಸಾರ ಸ್ಟಾರ್ಟ್ ಮಾಡಿದ್ದು. ನನ್ನ ಕತ್ತಲ್ಲಿ ಚೈನ್ ಇತ್ತು, ಅದು ಮಾರಿದ್ವಿ 5,000 ಬಂತು. ಅವಾಗ ಮಂಜು ಇದಾರಲ್ಲ ಕೆ ಮಂಜು ಅವ್ರ ಕಡವರು, ಶಶಿ ಶಶಿ ಅವ್ರು, ಅವ್ರ ಹತ್ರ ಇವರು ಸಾಲ ತಗೊಂಡು ಅಡ್ವಾನ್ಸ್ ಮಾಡಿದ್ದಾರೆ 8,000. ಮಂಜು ಅವ್ರು ಪರಿಚಯ ಮಾಡಿದ್ದಾರೆ, ಕೆ ಮಂಜು ಅವರೇ ಪರಿಚಯ ಮಾಡಿದ್ದಾರೆ, ಸಾಧು 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 ಪರಿಚಯ ಮಾಡಿದ್ದಾರೆ. ಅಡ್ವಾನ್ಸ್ ಕಟ್ಬಿಟ್ಟು ಹಂಗೆ ಒಂದೊಂದು ಸ್ಟೆಪ್ಪು ಒಂದು ಇಲ್ಲಿವರೆಗೂ ಮುಂದಿನವರೆಗೂ ಸೀಸ್ ದಿ ಕ್ಯಾಪ್ಟನ್ ಆಫ್ ದಿ ಶಿಪ್, ದೇವ ಶಿಪ್ ಕ್ಯಾಪ್ಟನ್. ಅಂದ್ರೆ ಅದೇ ದೇವ್ರ ಬ್ಲೆಸ್ಸಿಂಗು, ದೇವ್ರ ಏನೋ ಜೋಡಿ ಅದೇನೋ ಅಂತಾರಲ್ಲ ನಮ್ದ್ರಲ್ಲಿ, ಈ ಸೈಡು ಬೋನ್ ಇರುತ್ತಲ್ಲ ಅದ್ರಲ್ಲಿ ಲೇಡೀಸ್ ರೆಡಿ ಮಾಡ್ತಾರಂತೆ ಅವ್ರಿಗೆ. ಅಲ್ಲ ಅದು ಇದ್ರದ್ದು ಮಗಳು ಹುಟ್ಟಿದ ತಕ್ಷಣನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ದುಬಾಯ್ ಟ್ರಾವೆಲಿಂಗ್. ಅದಾದ್ಮೇಲೆ ಹೇಳ್ತೀನಿ, ಮಗಳು ಹುಟ್ಟಿದ್ಮೇಲೆ ಫಸ್ಟ್ ಬೇರೆ ಕಂಟ್ರಿಲಿ ಕಾಲಿಟ್ಟಿದ್ದು ಅದೊಂದು 50% 100% ದೇವ ಹಿಂಗಾಗ್ಬಿಟ್ಟೆ. ಅದಕ್ಕೆ ಕಾರಣ ಯಾರಂದರೆ ಏನಂದರೆ, ನಮಗೆ ಗಂಡು ಮಗು ಇತ್ತು ಆಯಿತಾ, ನಮ್ಮ ಮಿಸಸ್ಸು ಹೆಣ್ಮಗು ಬೇಕು ಅಂತ ನನಗಾಸೆ, ಗಂಡು ಮಗನೂ ಇಲ್ಲಿ ಹೆಣ್ಮಗನ ಅಂತ ಆಸೆ. ಒಂದ್ಸಲ ಮಾತು ಕೇಳಿಬಿಟ್ಟೆ, ಒಂದು ಹೆಣ್ಮಗು ಎತ್ತಕ್ಕಾಗಲ್ಲ ನೀವು ಅಂತ ಹೇಳಿಬಿಟ್ಟಿದ್ದೆ ನಾನು. ಹೆಂಗೆ ಅದಲ್ಲಿ ಏನು, ಯಾಕಂದರೆ ಮನಸ್ಸು ಅಂತ ಹೇಳಿಬಿಟ್ರಿ ನೀವು, ಮನಸ್ಸಲ್ಲಿ ಇರೋದೆಲ್ಲ ಹೇಳ್ತೀವಿ. ಮಾತು ಹತ್ರ ಬೇಡ್ಕೊಂಡು ನನಗೊಂದು ಹೆಣ್ಮಗು ಬೇಕು ಅಂತ ಇವ್ರು ಕೇಳಿದಾರಲ್ಲ ಇನ್ನೇನು ಮಾತು ಹತ್ರ ಎವ್ರಿ ಬರುತ್ತೆ ಮಂಡಿ ಹಾಕ್ಕೊಂಡು ಹೆಂಗೆ ಮಂಡಿ ಹಾಕ್ಕೊಂಡು ಹೋಗಿ ಬೇಡ್ಕೊಂಡಿದ್ದು. ಅಲ್ಲಿ ಹುಟ್ಟಿದ್ದೆ ಆ ಮಾತೆ ಹೆಸರೇ ಆರೋಗ್ಯ ಜ್ಯೋತಿ ಅಂತ ನನ್ನ ಮಗಳು. ಬಾಮ ಬಾ ಬಾ ಆಮೇಲೆ ಬಾ, ನೀನು ಫಸ್ಟ್ ಬರ್ಬೇಕು ಆಮೇಲೆ ಹೇಳಮ್ಮ. ನನ್ನ ಮಗಳು ಆರೋಗ್ಯ ಆರೋಗ್ಯ ಪರಮೇಶ್ವರ್ ಪರಮೇಶ್ವರ್ ರವಿ ಸರ್ ಸರ್ ಕಲಾಮಾಧ್ಯಮದವ್ರಿಗೆ ಎಲ್ಲರಿಗೂ ವೆಲ್ಕಮ್. ನಮಸ್ಕಾರ. ಮಗಳು ಹುಟ್ಟಿದ ತಕ್ಷಣನೇ ಆರೋಗ್ಯ ಜ್ಯೋತಿ, ಇವಳು ಹುಟ್ಟಿದ ತಕ್ಷಣನೇ ನಮ್ಮ ಫ್ಯಾಮಿಲಿ 50 ಇದ್ದಿದ್ದು 100 ಬಂದ್ವಿ. ಸೊ ಮಗನೂ ಒಂದು ಇವಳು ಏರ್ಪೇರುಗಳು ಇದ್ದೇ ಇರುತ್ತೆ ಕಷ್ಟ. ಆ್ಯಕ್ಚುಲಿ 9 ಇಸ್ ವೆರಿ ಡೇಂಜರ್ ಅಲ್ವಾ, ನಾವು 12 ಸುತ್ಕೊಂಡು ಬಂದು 9 ದಾಟಲೇಬೇಕು ಅಲ್ವಾ, 9 ಕರೆಕ್ಟಾ ಸರ್? ಶನಿ
ದಾಟಬೇಕು. ಸೊ ಆ ಥರ ಎಲ್ಲರ ಲೈಫಲ್ಲಿ ಹೆಂಗಿದೆಯೋ, 12 ದಾಟಲೇಬೇಕು, ಮತ್ತು 12 ಬರಬೇಕು, 9 ದಾಟಲೇಬೇಕು. ಸೊ ಎಲ್ಲರ ನಮ್ಮ ಫ್ಯಾಮಿಲಿಯಲ್ಲೂ ಆಗಿದೆ, ಇಲ್ಲ ಅಂತಲ್ಲ, ಪ್ರಪಂಚನೇ ಇವಾಗ ಪ್ರಪಂಚನ 9 ಕೂತಿದೆ, ಇಡೀ ಪ್ರಪಂಚ 2 9 ಮೇಲೆ ಕೂತಿದ್ದೆ. 12 ಹೋಗ್ಬೇಕು, ಇನ್ನೂ 1 ಬೇಕು ಅಲ್ವಾ, ನೆಕ್ಸ್ಟ್ 12 ಅಂದರೆ ಡಿಸೆಂಬರ್ಗೆ ಹೋಗೋಕ್ಕೆ ಇನ್ನೂ 1 ಬೇಕು. ಸೊ ಹಂಗಾಗಿದೆ, ಅದರಿಂದ ಏನು ತೊಂದರೆ ಇಲ್ಲ. ಮಗನೂ ಈಗ ಸದ್ಯಕ್ಕೆ ಹ್ಯಾಪಿಯಾಗಿದ್ವಿ, ಮಗ ಇಲ್ಲ, ಬಟ್ ನೆಕ್ಸ್ಟ್ ಟೈಮ್ ಬರೋಕ್ಕೆ ಕರ್ಕೊಂಡು ಬರ್ತೀವಿ. ಮಗ ಸೊಸೆ ಇದ್ದಾರೆ. ಸೊ ನನ್ನ ಮಗಳು ಈಗ ನಮ್ಗೆ ಇನ್ನೊಬ್ಬ ಹೀರೋ ಇದ್ದಾರೆ, ಜೂನಿಯರ್ ಮಗ, ಜೂನಿಯರ್ ದೇವ ಮಗ. ಆ್ಯಕ್ಚುಲಿ ನನ್ನ ಮಗಳು ನನ್ನ ಫೇಸ್ ನೋಡಿ ಎಲ್ಲರೂ ಹೇಳೋದು ಜೆರಾಕ್ಸ್ ಅಂತಾನೆ, ಅಪ್ಪಿ ತಪ್ಪಿ ಬೆಳ್ಳಿಗೆ ಉಟ್ಬಿಟ್ಟಮ್ಮ, ಇಲ್ಲಾಂದ್ರೆ ಕಷ್ಟ ಆಗ್ತಾ ಇತ್ತು. ಕುಂಕುಮ ಅದಿ ತಗೊಂಡ್ಬಿಟ್ಟಿದಾರ ಅಮ್ಮ, ಕೇಸರಿ ತಿಂದಿದ್ದಾರೆ. ಸೊ ಅದರಿಂದ ಗಿಟಾರಿಸ್ಟ್ ಇದ್ದಾರೆ, ಮಿಸ್ಸಸ್ ಕೊಟ್ಟಿದ್ದಾರೆ, ದೇವ ಕಪ್ಪಿದ್ದಾರೆ ನೀವು ತಗೊಳ್ಳಿ ಅಂತ. ಅದೇ ಅದು ಗೋಪಿ ಹೇಳಿದ್ರು ಹಂಸಲೇಖ ಅಷ್ಟೆಂಟು, ದೇವ ಕಪ್ಪುಗಿದ್ದಾನೆ ಅಂತ ಅವ್ರದ್ದು ಅಕ್ಕ ಅವ್ರ ಹತ್ರ ಕರ್ಕೊಂಡೋಗಿ ಇದು ಕೇಸರಿ ಕೇಸರಿ ಅಲ್ಲ, ಇನ್ನೊಂದು ಏನು ಹೆಸರು ಹೇಳ್ತಾರೆ ಅದಕ್ಕೆ, ದೇವ ಕಪ್ಪುಗಿದ್ದಾನೆ. ಅವನು ದೊಡ್ಡ ತರಲೆ, ಅವನು ಕಡಿಮೆ ಅಲ್ಲ ಅವನು. ಹ್ಞೂ ಅವನು ಆ್ಯಕ್ಚುಲಿ ಅವನಿಂದ ಮತ್ತು ನನ್ನ ಮಿಸ್ಸಸ್ಸಿಂದ ನಂದೊಂದು ಇನ್ನೊಂದು ಎಪಿಸೋಡ್ ಇದೆ, ಅದು ವೆರಿ ಇಂಪಾರ್ಟೆಂಟ್ ಎಪಿಸೋಡ್ ಅದು. ಸೊ ಕೇಸರಿ ಕೊಟ್ಟರು, ಕೇಸರಿ ಕೊಟ್ಟರೋದಕ್ಕೆ ಹುಟ್ಟಿದ್ದು ಹಿಂಗೆ ಕಲರ್ ಬಟ್ ಜೆರಾಕ್ಸ್. ಬಟ್ ಏನಂದರೆ ನನ್ನ ಫ್ಯಾಮಿಲಿಯಲ್ಲಿ ಏನಂದರೆ ಎಲ್ಲರಿಗೂ ಒಂದೇ ಮೈಂಡ್, ಅಂದರೆ ಹೆಲ್ಪಿಂಗ್ ಮೈಂಡ್ ಎಲ್ಲರಿಗೂ, ನಮಗಿಲ್ಲ ಅಂದರೆ ಇನ್ನೊಬ್ರಿಗಿರಲಿ ಅಂತ. ಆ ಥರ ಜೂನಿಯರ್ ನನ್ನ ಮಗ, ಸಬ್ ಜೂನಿಯರ್ ಒಬ್ಬ ಇದೆ, ಹೆಂಗ ಇಲ್ಲಮ್ಮ ಆರ್ಯ ವೀರನ್, ಅವನು ಹೆಂಗಂದ್ರೆ ಅದೇ ಹೇಳಿಲ್ಲ ನಮ್ಮ ತಾತನ ಥರ ನಾನು ಅಂತ, ಅವನು ನನ್ನ ಥರ. ಅವನು ಡ್ರಮ್ಸ್ ಈಗಲೇ ಅವ್ನು ಡ್ರಮ್ಸ್, ಅವನು ಹೆಂಗೆ ಹೇಳ್ತಾನೆ ಪ್ರಾಕ್ಟೀಸ್ ಮಾಡ ತಾತ, ಪ್ರಾಕ್ಟೀಸ್ ಮಾಡ ತಾತ, ಯಾಕೆ ತಾತ ಸುಮ್ಮನೆ ಕೂತಿದ್ಯಾ ಅಂತ, ಯಾಕಂದರೆ ಅವ್ನು ಸ್ಟಿಕ್ ಬೇಕು. ಆ ಥರ ಎಲ್ಲರಿಗೂ ನಮಸ್ತೆ ಹೇಳು, ಎಲ್ಲರಿಗೂ ಇಲ್ಲಿ 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 ಎಲ್ಲರಿಗೂ ಎಲ್ರಿಗೂ ನಮಸ್ತೆ ಹೇಳು ಎಲ್ರಿಗೂ. ಅದೊಂದು ಅದ್ರ ಅದಕ್ಕೆ ನಿಜವಾಗ ನಮ್ಮ ಅದೇ ಮಗಳು ನನ್ನ ಆಸೆ ಅದು. ಅವಳು ಒಂದು ರವಿಶಂಕರ್ ಥರ, ರವಿಶಂಕರ್ ಫ್ಯಾಮಿಲಿ ಥರ, ಅವ್ರ ಫ್ಯಾಮಿಲಿ ರವಿಶಂಕರ್ ಆಗಲಿ, ಸಾಯಿ ಪ್ರಕಾಶ್ ಆಗಲಿ, ಸಾಯಿಕುಮಾರ್ ಅಯ್ಯಪ್ಪ ಇವರು ಆ ರೇಂಜ್ಗೆ ಹೋಗಲಿ ಅಂತ ಅವರು ಆಸೆ. ಮೊನ್ನೆಯಿಂದ ಏನಾಯ್ತಂದರೆ ಅವ್ರ ಮಗಂದೇ ಎಲ್ಲ ಡಬ್ಬಿಂಗ್ ಮಾಡಿದ್ದು, ಸಾಯಿಕುಮಾರ್ ಮಗಂದ ಡಬ್ಬಿಂಗ್, ತೆಲುಗು ಡಬ್ಬಿಂಗ್ ಕನ್ನಡಕ್ಕೆ ಮಾಡಿದ್ದು ಅಶ್ವಿನಿ ಪ್ರಸಾದ್. ಅಶ್ವಿನಿ ಪ್ರಸಾದ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು, ಅರುಣ್ ಸ್ಟುಡಿಯೋ ಅವ್ರು ಕರೆದಿರೋ ಆಡಿಷನ್, ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು ನನ್ನ ಮಗಳ ಪರವಾಗಿ, ಆ್ಯಸ್ ಎ ಒಂದು ಸ್ಮಾಲ್ ಡ್ರಮ್ಮರ್ ಅಂತ ಕೇಳ್ಕೊಳ್ಳೋದು. ಬೆಳೀಲಿ ಮಕ್ಕಳು, ಬೆಳೀಲಿ ಅಂತ ಆಸೆ. ಕಲಾವಿದರಾಗಿ ಬೆಳೀಲಿ. ಥ್ಯಾಂಕ್ ಯು ಸರ್, ನಾನು ಅಶ್ವಿನಿ ಪ್ರಸಾದ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಡೈರೆಕ್ಟ್ ಪಿಕ್ಚರ್ ಕೊಟ್ಟಿದ್ದಾರೆ ಅವರು. ಆಮೇಲೆ ಒಂದೇ ಪಿಕ್ಚರಲ್ಲಿ 4 ವಾಯ್ಸ್ ಮಾತಾಡ್ತೀನಿ, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಅದು ಆ್ಯಕ್ಚುಲಿ ಹೇಳಕ್ಕೆ ಹೋದರೆ ತುಂಬ ಪ್ರಾಬ್ಲಮ್ ಅದು, ಯಾಕಂದರೆ ರಿಪೀಟ್ ಆಗೋಂಗಿಲ್ಲ ವಾಯ್ಸ್, ಬಟ್ ಅದನ್ನು ಮಾಡಿದ್ದಾಳೆ ಮಗಳು. ಸೊ ನೆಕ್ಸ್ಟ್ ರವಿಶಂಕರ್ ಅವರು ಕರೀತಾ ಇದ್ದಾರೆ, ಅದಕ್ಕೆ ರೆಡಿ ಇದೆ. ಅಷ್ಟರಲ್ಲಿ ಈ ಪ್ರಾಬ್ಲಮ್ಸ್ ಎಲ್ಲ ಬಂತಲ್ಲ ಈ ಕೊರೋನಾದಿಂದ, ಕೋವಿಡ್ ಪ್ರಾಬ್ಲಮ್, ಎಲ್ಲ ಮಾಧ್ಯಮದ ಕಲಾ ಮಾಧ್ಯಮದ ಕಲಾ ಅಭಿಮಾನಿಗಳಿಗೆ ಮತ್ತು ನಮ್ಮನ್ನು ಆರಿಸಿರುವ ಎಲ್ಲ ಕಲಾಭಿಮಾನಿಗಳಿಗೆ ಧನ್ಯವಾದಗಳು, ಧನ್ಯವಾದಗಳು. ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳು. ಮುಂದಿನ ಎಪಿಸೋಡಲ್ಲಿ ನನ್ನ ಮಗನ ಕರ್ಕೊಂಡು ಬರ್ತೀನಿ ಖಂಡಿತ. ಇದು ನಮ್ಮ ದೇವ ಸರ್ ಅವರ ಮನೆ, ಅವ್ರ ಮನಸ್ಸು, ಅವ್ರ ಮನೆಯವರು ಎಲ್ಲರ ಒಂದು ಪರಿಚಯ. ಶುಭವಾಗಿ ಸರ್ ನಿಮಗೆ ಕಲಾ ಮಾಧ್ಯಮದ ಜೊತೆಗೆ ನಿಮ್ಮ ಬದುಕನ್ನು ಇಷ್ಟು ವಿವರವಾಗಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.